ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ನಾನು 9/6/2020 ರಲ್ಲಿ ಒಂದು ಪತ್ರ ಬರೆದಿದ್ದೀನಿ. 3/7/2020 ರಲ್ಲಿ ಒಂದು ಪತ್ರ ಬರೆದಿದ್ದೀನಿ. 3/7/2020 ಮತ್ತೆ ಚೀಫ್ ಸೆಕ್ರೆಟರಿ ಅವರಿಗೆ 10/7/2020 ಪತ್ರ ಬರೆದಿದ್ದೀನಿ. ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಬರೆದಿದ್ದೀನಿ. ಒಟ್ಟು ಸುಮಾರು 20 ಪತ್ರಗಳನ್ನು ಬರೆದಿದ್ದೀನಿ. ಒಟ್ಟು 20 ಪತ್ರಗಳನ್ನು ಬರೆದಿದ್ದೀನಿ. ಡೇಟ್ಗಳನ್ನು ಕೂಡ ನಿಮಗೆ ಹೇಳಿದ್ದೀನಿ. ಇವರು ಏನು ಹೇಳಿದ್ರು ಯಡಿಯೂರಪ್ಪನವರು ಜನರಿಗೆ 24 ಗಂಟೆಗೆ ಕೊಡ್ತೀವಿ, ಎಕ್ಸೆಪ್ಟ್ ಹೆಲ್ತ್ ಸೆಕ್ರೆಟರಿ ಬಿಟ್ಟರೆ ಅವರು ಅರೆಬರೆ ಇನ್ಕಂಪ್ಲೀಟ್ ಒಂದು ಉತ್ತರ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇವತ್ತಿನವರಿಗೆ ಬೇರೆ ಪತ್ರಗಳಿಗೆ ಉತ್ತರ ಬಂದಿಲ್ಲ. ಇವ್ರ ಸರ್ಕಾರ ಪ್ರಾಮಾಣಿಕವಾಗಿದ್ದಿದ್ರೆ ಮುಖ್ಯಮಂತ್ರಿಗಳ ಹೇಳಿದ್ರಲ್ಲಿ ಸತ್ಯಾಂಶ ಇದ್ದಿದ್ರೆ ಒಂದು ತಿಂಗಳಿಗಿಂತ ಹಿಂದೆ ನಾನು ಪತ್ರ ಬರೆದಿರೋದು. 3/7 ಆಮೇಲೆ 10/7 ಯಾಕೆ ಉತ್ತರ ಕೊಡಲಿಲ್ಲ? Is it not a fact that you are suppressing the truth before the people of Karnataka? ಇಷ್ಟು ದಿನ ಬೇಕಾ ನಿಮಗೆ? ಪ್ರಾಮಾಣಿಕತೆ ಇದ್ರೆ, ನಿಮ್ಮ ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಕೂಡಲೇ ಜನರ ಮುಂದೆ ಸತ್ಯವನ್ನು ಹೇಳಬೇಕಾಗಿತ್ತು. ಇನ್ ಎ ಡೆಮಾಕ್ರೆಟಿಕ್ ಗವರ್ಮೆಂಟ್, ದಿ ಗವರ್ಮೆಂಟ್ ಈಸ್ ಆನ್ಸರ್ಬಲ್ ಟು ದಿ ಪೀಪಲ್ ಅಂಡ್ ದಿ ಲೆಜಿಸ್ಲೇಚರ್. ವಿ ಕಾಂಟ್ ಸಪ್ರೆಸ್ ದಿ ಫ್ಯಾಕ್ಟ್ಸ್, ಯು ಕಾಂಟ್ ಕನ್ಸೀಲ್ ದಿ ಟ್ರೂತ್. It's a primary duty of every government, democratic government. ಯಾಕಂದ್ರೆ ಸಾರ್ವಜನಿಕರ ಹಣ ಖರ್ಚು ಮಾಡುವಾಗ ಪಾರದರ್ಶಕತೆ ಇರಬೇಕು. ಪ್ರತಿಯೊಂದು ಪೈಸೆಗೂ ಕೂಡ ಲೆಕ್ಕ ಇಟ್ಟಿರಬೇಕು. ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ, ಅಧಿಕೃತ ವಿರೋಧ ಪಕ್ಷದ ನಾಯಕನಾಗಿ ನನಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ಗಳ ಆಧಾರದ ಮೇಲೆ ನೀವು ಬಹಿರಂಗ ಪತ್ರ ಬರೆದ್ರೆ ಕೊಡಲ್ಲ, ನಾವು ಬೇರೆ ಬೇರೆ ಸೋರ್ಸ್ಗಳಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹೇಳಿದ್ರೆ ಅದಕ್ಕೆ ಸುಳ್ಳು ಅಂತ ಹೇಳ್ತೀರಿ. ಕಮ್ ಔಟ್ ವಿತ್ ದಿ ಫ್ಯಾಕ್ಟ್ಸ್, ಪ್ಲೇಸ್ ಆಲ್ ದಿ ಫ್ಯಾಕ್ಟ್ಸ್ ಬಿಫೋರ್ ದಿ ಪೀಪಲ್. Why do you suppress it? ಅದಕ್ಕೆ ಏನು ಹೇಳ್ತಾರೆ ನೋಡಿ, ಸಿದ್ದರಾಮಯ್ಯನವರು ಕೊರೋನಾ ಅಂತ ರೋಗ ದೇಶದಲ್ಲಿ ಜನರನ್ನ ಸಂಕಷ್ಟಕ್ಕೆ ಈಡು ಮಾಡಿದರೆ, ಜಗತ್ತಿನಲ್ಲೇ ಸಂಕಷ್ಟಕ್ಕೆ ಈಡು ಮಾಡಿದೆ, ನಮ್ಮ ಜೊತೆ ಕೋಆಪರೇಟ್ ಮಾಡದೇನೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ ಅಂತೇಳಿ ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತೇಳಿ ಕೇಳಬೇಕಾಗ್ತದೆ. ನಾವು ಆಲ್ ಅಲಾಂಗ್ ದೇಶದಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷಾತೀತವಾಗಿ ನಾವು ಬೆಂಬಲ ಕೊಟ್ಕೊಂಡು ಬಂದಿದ್ದೀವಿ. ಕರ್ನಾಟಕದಲ್ಲಿ ನಾನು, DK ಶಿವಕುಮಾರ್ ಅವರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸಹಕರಿಸ್ಕೊಂಡು ಬಂದಿದ್ದೀವಿ. ನಮ್ಮ ಸಹಕಾರ ನಮ್ಮ ಬೆಂಬಲ ನಮ್ಮ ಭಾಗವಹಿಸುವಿಕೆ ಜನರ ಜೀವವನ್ನು ಉಳಿಸಲಿಕ್ಕೆ ಮಾತ್ರ. ಜನರ ಜೀವವನ್ನು ಉಳಿಸಲಿಕ್ಕೆ ನಮ್ಮ ಸಹಕಾರ ಬೆಂಬಲ ನಿರಂತರವಾಗಿರುತ್ತದೆ. ನಾವು ಇವರಿಗಿಂತ ಒಂದು ಹೆಜ್ಜೆ ಮುಂದಿರ್ತೀವೋ ಹೊರತು ಹಿಂದೆ ಇರಲ್ಲ. ಆದರೆ ಕೋವಿಡ್ 19 ಅಂತ ರೋಗ ಇವತ್ತು ದೇಶವನ್ನು ಕಾಡ್ತಾ ಇರುವಾಗ, ರಾಜ್ಯವನ್ನು ಕಾಡ್ತಾ ಇರುವಾಗ ನೀವು ಲೂಟಿ ಹೊಡಿಲಿಕ್ಕೆ ಕೈ ಹಾಕಿದಿರಲ್ಲ, ಅದಕ್ಕೆ ಸಹಕಾರ ಕೊಡಬೇಕಾ? This is the question I am asking the people, I am asking you. ಕೊಡಬೇಕಾ ಇವರಿಗೆ? ಯಡಿಯೂರಪ್ಪನವರೇ ಹೇಳಿ ನೀವೇ, ಇದಕ್ಕೆ ಸಹಕಾರ ಕೊಡಬೇಕಾ ನಾವು? ಭ್ರಷ್ಟಾಚಾರದ ವಿಚಾರವನ್ನು, ಅವ್ಯವಹಾರವನ್ನು ನಾವು ಜನರು